ಲಾಸ್ಟ್ ವೀಕ್ ತೋರಿಸಿರುವಂತ ಹೇರ್ ಫಾಲ್ ಕಂಟ್ರೋಲ್ ರೆಮಿಡಿ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರಿ ಅಲ್ವಾ. ಸೊ ಇವತ್ತು ಹೇರ್ ಫಾಲ್ ಏನೋ ಕಂಟ್ರೋಲ್ ಆಗ್ತಾ ಇದೆ, ಅದೇ ರೀತಿ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗ್ಬೇಕಲ್ವಾ, ಅದಕ್ಕೆ ಅಂತ ಒಂದು ಬೆಸ್ಟ್ ಆಗಿರುವಂತ ರೆಮಿಡಿನ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ತಡ ಮಾಡದೆ ನೋಡೋಣ. ಇವತ್ತಿನ ಈ ಬೆಸ್ಟ್ ಹೇರ್ ಗ್ರೋತ್ ರೆಮಿಡಿನ ಪ್ರಿಪೇರ್ ಮಾಡೋದಕ್ಕೆ ನಮಗ್ ಬೇಕಾಗಿರುವಂತ ಅಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಕೂಡ ಈಸಿಯಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಬಿಡುತ್ತೆ. ಸೊ ಈ ರೆಮಿಡಿನ ಪ್ರಿಪೇರ್ ಮಾಡೋದಕ್ಕೆ ಹೊರಗಡೆ ಹೋಗಿ ನಾವು ಅದನ್ನ ತಗೊಂಡ್ಬರ್ಬೇಕು ಇದನ್ನ ತಗೊಂಡ್ಬರ್ಬೇಕು ಅನ್ನೋ ಯಾವ ಜಂಜಾಟನು ಇಲ್ಲ. ಹಾಗೆ ಇನ್ನೊಂದೇನು ಅಂದ್ರೆ, ಅಕ್ಕ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಈ ವಿಡಿಯೋನ ನೋಡ್ತಾ ಇರೋದು, ಲಾಸ್ಟ್ ವಿಡಿಯೋನ ನೋಡಿಲ್ಲ, ನಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದ್ರೆ ಮೊದಲು ನೀವು ಆ ವಿಡಿಯೋನ ನೋಡಿ. ಅದ್ರ ಲಿಂಕ್ ನ ನಾನು ಇಲ್ಲಿ ಐ ಬಟನ್ ಅಲ್ಲಿ ಹಾಗೇನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ, ನಾನು ಹೇಳ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ನೀವು ಬ್ಲೈಂಡ್ ಆಗಿ ಆ ರೆಮಿಡಿನ ನಂಬೋದು ಬೇಡ. ಒಂದ್ 3-4 ಸಾರಿ ಯೂಸ್ ಮಾಡಿ ನೋಡಿ, ಆಗ ನಿಮ್ಗೇನೆ ಅದ್ರ ಅನುಭವ ಆಗುತ್ತೆ, ಅಂದ್ರೆ ನಿಮ್ಮ ಹೇರ್ ಫಾಲ್ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅನ್ನೋದು. ಅದಾದ್ಮೇಲೆ ನೀವು ಹೇರ್ ಗ್ರೋತ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಈ ರೆಮಿಡಿನ ಫಾಲೋ ಮಾಡಿ. ಸರಿ, ಇವತ್ತಿನ ಈ ರೆಮಿಡಿ ಪ್ರಿಪೇರ್ ಮಾಡೋದಕ್ಕೆ ನಮಗ್ ಬೇಕಾಗಿರುವಂತ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕರಿಬೇವು, ಮೆಂತೆ ಕಾಳು, ಕಾಳುಮೆಣಸು ಹಾಗೆ ಕೊಬ್ಬರಿ ಎಣ್ಣೆ. ಈ 4 ಇಂಗ್ರೀಡಿಯೆಂಟ್ಸ್ ಇದ್ರೆ ನಮ್ ರೆಮಿಡಿನ ಆರಾಮಾಗಿ ನಾವು ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ನಾನಿಲ್ಲಿ ಈ ರೆಮಿಡಿನ ಪ್ರಿಪೇರ್ ಮಾಡೋದಕ್ಕೆ ಈ ರೀತಿ ಒಂದು ಐರನ್ ಕಡಾಯಿನ ತಗೊಂಡಿದ್ದೀನಿ. ಇದರಲ್ಲಿ 2 ಚಮಚದಷ್ಟು ಮೆಂತೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೆಂತೆ ಕಾಳು ಹೇರ್ ಗ್ರೋತ್ಗೆ ತುಂಬಾನೇ ಒಳ್ಳೆಯದು. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂತು ಕರಿಬೇವು. ಕರಿಬೇವಿನ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ, ಯಾಕೆಂದ್ರೆ ಅದು ನಮ್ಮ ಸ್ಕಿನ್ಗೆ, ಹೆಲ್ತ್ಗೆ, ಹೇರ್ಗೆ ತುಂಬಾನೇ ಒಳ್ಳೇದು. ನಾರ್ಮಲ್ ಆಗಿ ನಾವು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಒಂದು 4 ಎಲೆ ಕರಿಬೇವಿನ ಜೊತೆ ಸ್ವಲ್ಪ ಅಂದ್ರೆ 1/2 ಚಮಚದಷ್ಟು ಜೀರಿಗೆನ ಹಾಕೊಂಡು ಹಾಗೆ ಜಗದು ತಿನ್ನೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗತ್ತೆ, ಹಾಗೇನೆ ನಮ್ಮ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ, ಹಾಗೇನೆ ವಯಸ್ಸಿಗೆ ಮುಂಚೆನೆ ಕೂದಲು ಬೆಳ್ಳಗಾಗ್ತಾ ಇರುತ್ತಲ್ವಾ. ಇತ್ತೀಚಿಗಂತೂ ಈ ಪ್ರಾಬ್ಲಮ್ ತುಂಬಾ ಜನಕ್ಕಿದೆ. ಸೊ ಅದಕ್ಕೆ ಇದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಕರಿಬೇವು ನಮ್ಮ ಹೆಲ್ತ್ಗೆ, ಹೇರ್ಗೆ, ಸ್ಕಿನ್ಗೆ ತುಂಬಾನೇ ಒಳ್ಳೇದು. ಅಂತ ಕರಿಬೇವನ್ನ ಇವತ್ ನಾವು ಈ ರೆಮಿಡಿನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈ ಮೆಂತೆ ಕಾಳಿನ ಜೊತೆ ನಾನು 1 ಮುಷ್ಟಿಯಷ್ಟು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಆದಷ್ಟು ಈ ರೀತಿ ಫ್ರೆಶ್ ಆಗಿರುವಂತ ಕರಿಬೇವಿದ್ರೆ ತುಂಬಾನೇ ಒಳ್ಳೇದು. ಒಂದ್ ವೇಳೆ ಇಲ್ಲ ಅಂದ್ರೆ ಒಣಗಿರುವಂತ ಕರಿಬೇವನು ಕೂಡ ಉಪಯೋಗಿಸ್ಕೋಬಹುದು. ಈ 2 ಇಂಗ್ರೀಡಿಯೆಂಟ್ಸ್ ಜೊತೆ ಇನ್ನೊಂದು ಮುಖ್ಯವಾಗಿರುವಂತ ಇಂಗ್ರೀಡಿಯೆಂಟ್ ಅಂದ್ರೆ ಕಾಳುಮೆಣಸು. ನಾನಿಲ್ಲಿ 1-10 ಕಾಳುಮೆಣಸನ್ನ ಇದ್ರ ಜೊತೆನೆ ಹಾಕೊಂಡು ಸಣ್ಣ ಉರಿ ಇಟ್ಕೊಂಡು ಇವೆಲ್ಲದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಎಲ್ಲಿವರೆಗೂ ಅಂದ್ರೆ ಕರಿಬೇವು ಈ ರೀತಿ ಒಣಗಿರೋ ರೀತಿ ಆಗ್ಬೇಕು, ಕೈಯಲ್ಲಿ ಈ ರೀತಿ ಮುರಿದ್ರೆ ಅವು ಮುರಿಬೇಕು. ಹಾಗೆ ಇದ್ರ ಜೊತೆಗೆ ಮೆಂತೆ ಕಾಳು ಕೂಡ ನೀವು ನೋಡ್ಬೋದು ಯಾವ ರೀತಿ ಕೆಂಪಾಗಿದೆ ಅಂತ. ಇಷ್ಟ ಆದ್ರೆ ಇದನ್ನ ಆಫ್ ಮಾಡ್ಕೊಂಡು ತಣ್ಣಗಾಗೋವರೆಗೂ ಬಿಟ್ಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ. ಈ ರೀತಿ ಪೌಡರ್ ರೆಡಿ ಆದ್ಮೇಲೆ ನಾನು ಇದೇ ಐರನ್ ಪಾತ್ರೆಗೇನೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ಅಂದಾಜಿಗೆ 1 ಟೀ ಕಪ್ನಷ್ಟು ಈ ಕೊಬ್ಬರಿ ಎಣ್ಣೆ ಇದೆ. ಇದ್ರಲ್ಲೇನೆ ನಾನು 3 ಚಮಚದಷ್ಟು ರೆಡಿ ಮಾಡ್ಕೊಂಡಿರುವಂತ ಕರಿಬೇವಿನ ಪೌಡರ್ ಅನ್ನ ಹಾಕೊಂಡು 1-5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಈ ರೀತಿ ಒಂದು ಗ್ಲಾಸಿನ ಜಾರಿಗೆ ಸೋಸ್ಕೊಳ್ತಾ ಇದ್ದೀನಿ. ಸೊ ಈಗ ನಮ್ಮ ಬೆಸ್ಟಲ್ಲಿ ಬೆಸ್ಟ್ ಆಗಿರುವಂತ ಹೇರ್ ಗ್ರೋತ್ ರೆಮಿಡಿ ರೆಡಿ ಆಗಿದೆ. ಇದನ್ನ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಸೊ ಈ ರೀತಿ ಈ ಹೇರ್ ಆಯಿಲ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ನಿಮ್ಮ ಕೂದಲ ಬುಡಕ್ಕೆ ಅಂದ್ರೆ ನೀಟಾಗಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಒಂದ್ ವೇಳೆ ಹೇರ್ ಲೆಂತ್ಗೆ ಅಪ್ಲೈ ಮಾಡದೇ ಇದ್ರು ಕೂಡ ನಡೆಯುತ್ತೆ. ಸೊ ಈ ರೀತಿ ಅಪ್ಲೈ ಮಾಡ್ಕೊಂಡ ನಂತರ 1-3 ನಿಮಿಷ ಮೃದುವಾಗಿ ಮಸಾಜ್ ಮಾಡಿಕೊಂಡು 2 ಗಂಟೆ ಹೊತ್ತು ಅಟ್ಲೀಸ್ಟ್ ನಿಮ್ಮ ಕೂದಲಲ್ಲಿ ಈ ಎಣ್ಣೆ ಇರಲಿ. ಸೊ ಒಂದ್ ವೇಳೆ ನಾವು ರಾತ್ರಿ ಅಪ್ಲೈ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಹೇರ್ ವಾಶ್ ಮಾಡ್ತೀವಿ ಅಂದ್ರೆ ಅದಂತೂ ತುಂಬಾನೇ ಬೆಸ್ಟ್. ಸೊ ಈ ರೀತಿ ಒಳ್ಳೊಳ್ಳೆ ರೆಮಿಡಿಗಳನ್ನ ನಾವು ಮಾಡ್ಕೊಂಡಾಗ ಆದಷ್ಟು ನೈಟ್ ಎಲ್ಲ ಇದ್ರೆ ಅದ್ರ ಬೆನಿಫಿಟ್ ನಮ್ಗೆ ಸ್ವಲ್ಪ ಜಾಸ್ತಿನೆ ಸಿಗತ್ತೆ. ಸೊ ಈ ರೀತಿ ಅಪ್ಲೈ ಮಾಡ್ಕೊಂಡು 1-2 ಅವರ್ಸ್ ಅಥವಾ ನೈಟ್ ಎಲ್ಲ ಬಿಟ್ಟು ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ನೀವು ಶಾಂಪು ಹೇಗೆ ಯೂಸ್ ಮಾಡ್ತಿರೋ ಅದೇ ತರಾನೇ ಯೂಸ್ ಮಾಡಿ, ಆದ್ರೆ ಆದಷ್ಟು ಕಂಡೀಷನರ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಇನ್ನು ಇದ್ರ ಜೊತೆಗೇನೆ ಒಂದು ಬೆಸ್ಟ್ ಹೇರ್ ಸಿರಮ್ ನ ಕೂಡ ತೋರಿಸ್ತೀನಿ. ನಾನಿಲ್ಲಿ 1 ಅಲೋವೆರಾ ಎಲೆನ ಕಟ್ ಮಾಡ್ಕೊಂಡ್ಬಂದು ನೀಟಾಗಿ ತೊಳೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಕೂಡ ತಗೋಬಹುದು ಅಥವಾ ಸೈಡ್ ಅಲ್ಲಿ ಇರುವಂತ ಮುಳ್ಳುಗಳನ್ನ ತೆಗೆದು ಅದ್ರ ಒಳಗಡೆ ಇರುವಂತ ತಿರುಳನ್ನ ಈ ರೀತಿ ತಗೋಬಹುದು. ಸೊ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಮಾಡಿ. ಈ ಪ್ರೋಸೆಸ್ ಸ್ವಲ್ಪ ಕೈಯೆಲ್ಲ ಮೆಸ್ಸಿ ಆಗುತ್ತಲ್ವಾ, ಹಾಗಾಗಿ ನಾನು ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿ ಈ ಅಲೋವೆರಾ ಎಲ್ಲದನ್ನು ಹಾಕೊಂಡು
ಇದ್ರ ಜೊತೆ ನಾವು ರೆಡಿ ಮಾಡಿರುವಂಥ ಕರಿಬೇವಿನ ಎಣ್ಣೆನ ಒಂದೆರಡು ಚಮಚದಷ್ಟು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದ್ರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ಗಳ ಬೆನಿಫಿಟ್ಸ್ನ ಸಪ್ರೇಟಾಗಿ ಹೇಳ್ತಾ ಹೋದರೆ ವಿಡಿಯೋ ತುಂಬಾನೇ ದೊಡ್ಡದಾಗ್ಬಿಡತ್ತೆ. ಇವೆಲ್ಲ ನ್ಯಾಚುರಲ್ ಆದರೂ ತುಂಬಾನೇ ಪವರ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು. ಸೊ ಒಂದ್ಸರಿ ಈ ಹೇರ್ ಆಯಿಲ್ ಅನ್ನು ನೀವು ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ನೀವು ಮತ್ತೆ ಈಗ ತೋರಿಸಿರುವಂಥ ಹೇರ್ ಪ್ಯಾಕ್ ಅನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಆಲ್ಟರ್ನೇಟಿವ್ ಆಗಿ ನೀವು ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಿಮ್ಮ ಹೇರ್ ಗ್ರೋತ್ ತುಂಬಾನೇ ಚೆನ್ನಾಗುತ್ತೆ. ಹಾಗೆ ನಾನು 7 ಡೇಸ್ ಅಲ್ಲಿ ಹೇರ್ ಗ್ರೋತ್ ಆಗ್ಬಿಡತ್ತೆ, 30 ಡೇಸ್ ಅಲ್ಲಿ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳಿ ಡೆಫಿನೆಟ್ ಆಗಿ ಹೇಳಲ್ಲ. ಯಾಕೆ ಅಂದ್ರೆ ಒಬ್ರೊಬ್ರು ಬಾಡಿ ಒಂದೊಂದ್ ತರ ರಿಯಾಕ್ಟ್ ಮಾಡತ್ತೆ ಅಲ್ವಾ. ಸೊ ಟೈಮ್ ತಗೊಳತ್ತೆ. ಯಾವುದೇ ಹೋಮ್ ರೆಮಿಡಿ ಆದ್ರೂ ಅದ್ರ ರಿಸಲ್ಟ್ ಅನ್ನ ತೋರಿಸೋದಕ್ಕೆ ಸ್ವಲ್ಪ ಟೈಮ್ ನಾವು ಕೊಡ್ಲೇಬೇಕಲ್ವಾ. ಹಾಗಾಗಿ ಕಂಟಿನ್ಯೂಸ್ ಆಗಿ 1 ವೀಕು ಅಥವಾ 2 ವೀಕ್ಸು ಯೂಸ್ ಮಾಡಿ ಅದಾದ್ಮೇಲೆ ಡೆಫಿನೆಟ್ ಆಗಿ ನಿಮ್ಗೆನೆ ರಿಸಲ್ಟ್ ಗೊತ್ತಾಗತ್ತೆ. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಈ ರೀತಿ ಇನ್ನಷ್ಟು ಹೇರ್ ಕೇರ್ ವಿಡಿಯೋಸ್ಗಳು ನನ್ನ ಚಾನಲ್ ಅಲ್ಲಿ ಖಂಡಿತವಾಗ್ಲೂ ಬರ್ತಾ ಇರುತ್ತೆ. ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಬೆಸ್ಟ್ ಹೇರ್ ಕೇರ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಅಂಡ್ ಟೇಕ್ ಕೇರ್.